ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಮಾಡಕತ್ತಿದ್ರೆ ಮನೆಯಾಗ ಹೆಲ್ತಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳೋಂಥ ಫಲೂದ ಮಾಡಕತ್ತೀನಿ. ಇದಕ್ಕೆ ಬೇಕಾಗಿದ್ದು ನೋಡಿರಿ, ಗ್ಯಾಸು ಆನ್ ಮಾಡಿಬಿಟ್ಟು ಈಗ ಹಾಲು ಕುದಿಯಕ್ಕಿಡ್ತೀನಿ. ಹಾಲು ಚಲೋ ನೀವು ಸ್ವಲ್ಪ ಕುದಿ ಬಂದಮೇಲೆ ಈಗ ಸ್ವಲ್ಪ ಸಕ್ಕರೆ ಹಾಕೋಬೇಕು. ಸಕ್ಕರೆ ನೋಡಿ ನಿಮ್ಮ ಹಾಲು ನೋಡಿಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ನಾ ಹಾಕೋಬೇಕು. ಈಗ ನಾನು ಮಾಡಕತ್ತಿ ಒಂದು 4 ಗ್ಲಾಸಿಗೆ 4 ಗ್ಲಾಸ್ ಫಲೂದ ಆಗಷ್ಟು ಹಾಲು ತೊಗೊಂಡೀನಿ. ಅದಕ್ಕೆ ಏನು ಬೇಕೆಲ್ಲ ಇಷ್ಟು ಹೇಳ್ತೀನಿ. ಈಗ ಸಕ್ಕರೆ ಹಾಕೊಳಕತ್ತೀನಿ ರೀ. ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕೊಳಕತ್ತೀನಿ, ಕಲರ್ ಚಂದ ಬರ್ತದೆ ಅಂಥೇಳಿ. ಅದನ್ನು ಸ್ವಲ್ಪ ಫಸ್ಟು ಚಲೋತ್ನಾಗ ಹಾಲು ಸಕ್ಕರೆ ಮತ್ತು ಕಲರ್ ಹಾಕಿ ಚಲೋತ್ನಾಗ ಕುದಿಸ್ಕೋಬೇಕು ರೀ. ಅದು ಕುದಿಯಷ್ಟರಲ್ಲಿ ಕಡೆ ಒಂದಿಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡೀನಿ. ಈ ಕಸ್ಟರ್ಡ್ ಪೌಡರಿಗೆ ಸ್ವಲ್ಪ ನೀರು ಹಾಕಿ ತಣ್ಣೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಮಿಕ್ಸ್ ಮಾಡಿಕೊಂಡು ಚಲೋತ್ನೇ ಮಿಕ್ಸ್ ಮಾಡಿಕೊಂಡು ಅದೇನು ಪುಡಿ ಇರಬಾರ್ದು ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಏನು ಹಾಲು ಸಕ್ಕರೆ ಹಾಕಿ ಕುದಿಯಕ್ಕಿಟ್ಟನಲ್ಲ, ಅದಕ್ಕೆ ಈ ಸದ್ದ ಈ ಕಸ್ಟರ್ಡ ಮಿಕ್ಸ್ ಮಾಡಿಕೊಂಡು ಅದನ್ನ ಹೋಗಿ ಅದಕ್ಕೆ ಕೂಡಿಸ್ಕೊಂಡು ಸ್ವಲ್ಪ ರೀ, ಏನು ಜಾಸ್ತಿ ಕುದಿಸ್ಕೊಳ್ಬೇಕಾಗಿಲ್ಲ, ಸ್ವಲ್ಪ ಕುದಿಸ್ಕೋಬೇಕು. ತುಂಬ ಹೊತ್ತೇನು ಕುದಿಸ್ಬೇಕಾಗಿಲ್ಲ, ಯಾಕೆ ಆಲ್ರೆಡಿ ಹಾಲು ಚಲೋತ್ನ ಕುದಿರ್ತೈತಲ್ಲ. ಈ ಥರ ಕುದಿಬೇಕು ರೀ. ನೋಡಿರಿ ಸ್ವಲ್ಪ ಗಟ್ಟಿ ಬಂದಿದ್ದರೆ ಹಿಂಗೆ ಗಟ್ಟಿ ಬರಬೇಕು. ಈಗ ಇನ್ನೊಂದು ಸ್ವಲ್ಪ ಇದಕ್ಕೆ ಬೇಕಾಗಿದ್ದು ಶಾವಿಗೆ ಬೇಕು. ಮತ್ತು ಫಲೂದಾಗ ನೀರು ಕಾಯಕ್ಕಿಟ್ಟು ಮತ್ತು ಸ್ವಲ್ಪ ಅದಕ್ಕೆ ಕಲರ್ ಹಾಕಿನಿ. ನೀರು ಇದನ್ನು ಕುದಿಯೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಮನೆಯಾಗೇನು ಇರ್ತಾವಲ್ಲ ರೀ ಶಾವಿಗೆ ಇರ್ತಾವಲ್ಲ, ಆ ಶಾವಿಗೆ ತೊಗೊಂಡ್ಬಿಟ್ಟು ನೀರು ಕಾಯಿ ಬಂದಾಗ ನೀರು ಪೂರ್ತಿ ಕುದಿಯುವಾಗ ಈ ಶಾವಿಗೆ ಹಾಕೋಬೇಕು. ಹಾಕ್ಕೊಂಡು ಚಲೋತ್ನಾಗ ಕುದಿಸ್ಕೋಬೇಕು. ಫಸ್ಟು ಕುದಿಸ್ಕೊಂಡು ಆ ನೀರು ತೊಕ್ಕೋಬೇಕು ರೀ. ಫಸ್ಟ್ ನೀರು ತೊಕ್ಕೋಬೇಕು. ನೀರು ತೊಕ್ಕೊಂಡ್ಬಿಟ್ಟು ಅದೇ ನೀರು ಸೋಸ್ತೇವಲ್ಲ ಅದ್ರ ಮೇಲೆ ಮತ್ತೆ ತಣ್ಣೀರು ಹಾಕೋಬೇಕು, ಅಂದರೆ ಶಾವಿಗೆ ಉದುರು ಬರ್ತಾವು. ಈಗ ಮ್ಯಾಂಗೋ ಕಟ್ ಮಾಡ್ಕೊಂಡಿನಿ. ಮ್ಯಾಂಗೋಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಅದನ್ನು ಚಲೋತ್ನಾಗ ಸ್ಮ್ಯಾಶ್ ಮಾಡ್ಕೋತೀನಿ. ಈಗ ನೋಡಿರಿ ಇದು ಕಸ್ಟರ್ಡ್ ಹಾಲು ಹಾಕಿ ಏನು ಮಿಕ್ಸ್ ಮಾಡಿ ಕುದಿಸಿದೇವಲ್ಲ ಚರಡಿ ಆಗೈತಿ, ಅದು ಸ್ವಲ್ಪ ಯಾಲಕ್ಕಿ ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ತೀನಿ. ಅದನ್ನು ಟೇಸ್ಟ್ ಬರ್ತೈತಿ. ಇದಕ್ಕೆ ಸದ್ ನೋಡಿರಿ ಸ್ಮ್ಯಾಶ್ ಮಾಡಿದ್ದು ಮ್ಯಾಂಗೋ, ಇದು ಮ್ಯಾಂಗೋ ಫಲೋದಾದ್ರೆ ಮ್ಯಾಂಗೋ ಸ್ಮ್ಯಾಶ್ ಮಾಡಿನಲ್ಲ ಅದನ್ನ ಹಾಕೋತೀನಿ. ಅದ್ರ ಮೇಲೆ ಚಿಯಾ ಸೀಡ್ಸ್ ಐತಲ್ಲ ರೀ, ಚಿಯಾ ಸೀಡ್ಸ್ ನಾನು ಒಂದು 4 ರಿಂದ 5 ತಾಸು ನೆನೆ ಹಾಕಿದ್ದೆ ಅದನ್ನು. ಈಗ ಒಂದು ಲೇಯರು ಮ್ಯಾಂಗೋ ಪೇಸ್ಟ್ ಹಾಕ್ಕೊಂಡಿನಿ. ಅದ್ರ ಮೇಲೆ ಸ್ವಲ್ಪ ಕುದಿಸಿದ್ದು ಶಾವಿಗೆ ಅಷ್ಟು ಹಾಕ್ಕೊಂಡು ಮತ್ತು ಅದ್ರ ಮೇಲೆ ಇದು ಕಸ್ಟರ್ಡ್ ಏನಿದೆ ಅಲ್ರಿ, ಕಸ್ಟರ್ಡ್ ಹಾಲು ಸೇರಿಸಿ ಕುದಿಸಿಟ್ಟಿದ್ದೆಲ್ಲ ತಣ್ಣಗಾದ್ಮೇಲೆ ಇದು ಹಾಕ್ಕೊಳಕತ್ತೀನಿ ಸದ್ದ. ಆ ಲೇಯರು ಮತ್ತು ಇವಾಗ ಮ್ಯಾಂಗೋ ಶಾವಿಗೆ ಮತ್ತು ಅದ್ರ ಮೇಲೆ ಕಸ್ಟರ್ಡ್ ಹಾಕ್ಕೊಂಡಿನಿ. ಇದೇ ಥರ ನಿಮ್ಗೆ ಹಾಕ್ಕೊಂಡ್ಬಿಟ್ಟು ನಿಮ್ಗೆ ಯಾವ್ದು ಬೇಕೋ ನಟ್ಸ್ ಹಾಕೋರಿ. ನಾನಿಲ್ಲಿ ಓನ್ಲಿ ಬದಾಮಿ ಹಾಕಕತ್ತೀನಿ. ನಿಮಗೇನು ಮನೇಲಿ ಡ್ರೈ ಫ್ರೂಟ್ಸ್ ಯಾವುದೇ ಇರಲಿ ಅದನ್ನು ಹಾಕೋರು ಚಲೋ ಆಗುತ್ತೆ. ಈಗ ನೋಡಿರಿ ಮತ್ತೆ ಮ್ಯಾಲೆ ಸ್ವಲ್ಪ ಬದಾಮಿ ಹಾಕ್ಕೊಂಡು ಅದ್ರ ಮೇಲೆ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಮ್ಯಾಂಗೋ ಇಟ್ಕೊಂಡಿದ್ದೆ, ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದು ಅದನ್ನ ಹಾಕಕತ್ತೀನಿ. ಯಾಕಂದರೆ ಮ್ಯಾಂಗೋ ಫಲೂದ ಮಾಡಕತ್ತೀನಲ್ಲ ರೀ, ಅದಕ್ಕಾಗಿ ಮ್ಯಾಲೆ ಸ್ವಲ್ಪ ಮ್ಯಾಂಗೋ ಟೇಸ್ಟ್ ಬರ್ತೈತಿ ಹಾಕ್ಕೊಂಡಿನಿ. ಇದು ನೋಡಿರಿ ಹೊರಗಡೆ ನೀವು ತೊಗೊಳಕ್ಕೆ ಹೋದ್ರೆ 100 ರೂಪಾಯಿಗೆ ಒಂದು ಗ್ಲಾಸ್ ಇರ್ತೈತಿ, 100, 90, 80 ಹಿಂಗೆ ಇರ್ತೈತಿ. ಇದು ಈ ಮನೆಯಲ್ಲಿ ನೋಡಿರಿ ಆರಾಮಾಗಿ ಈಸಿಯಾಗಿ ಹೆಲ್ತಿ ಫಲೂದ ಮಾಡ್ಕೋಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ ತಿನ್ನಾಕೆ. ಮನೆಯಾಗ ಭಾಳ ರುಚಿ ಇರ್ತೈತಿ, ಆಮೇಲೆ ಹೈಜೆನಿಕ್ ಇರ್ತೈತಿ ಮನ್ಯಾಗ ಮಾಡಿದ್ದು. ನಮಗೆ ಹೆಂಗೆ ಬೇಕು ಹಂಗೆ ರುಚಿ ಮಾಡ್ಕೋಬೋದು. ನೋಡಿರಿ ಏನು ಚಂದ ಕಾಣ್ತೈತಿ. ಈ ಥರ ನೀವು ಮನ್ಯಾಗ ಮಾಡ್ಕೋರಿ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.